ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲರಿಗೂ ಎ ಪಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ಆಧಾರದ ಸ್ವಾಗತ ಇವತ್ತಿನ ಈ ತರಗತಿಯಲ್ಲಿ ಎಂಟನೆಯ ತರಗತಿಯ ಕನ್ನಡ ವಿಷಯದ ಪದ್ಯ ಪಾಠ ಆರು ಸೋಮೇಶ್ವರ ಶತಕ ಈ ಒಂದು ಪಾಠದ ಉತ್ತರ ಸಾರಾಂಶ ಅಭ್ಯಾಸ ಚಟುವಟಿಕೆಗಳನ್ನು ಇವತ್ತು ನಾವು ಚರ್ಚೆ ಮಾಡ್ತಾ ಸಾಗೋಣ ಮುದ್ದು ವಿದ್ಯಾರ್ಥಿಗಳೇ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಬನ್ನಿ ಮುದ್ದು ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ಉತ್ತರಗಳನ್ನು ಡಿಸ್ಕಷನ್ ಮಾಡ್ತಾ ಸಾಗೋಣ ಅಭ್ಯಾಸಗಳು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಜವಾದ ಬಂಧು ಯಾರು ಹಿತವನ್ನು ತೋರುವವನು ನಿಜವಾದ ಬಂಧು ಆಗುತ್ತಾನೆ ಧಾರ್ಮಿಕಂ ಎಂದು ಯಾರನ್ನು ಕರೆಯಲಾಗಿದೆ ಯಾರು ದೇವರನ್ನು ಪೂಜಿಸುವನು ಅವನನ್ನು ಧಾರ್ಮಿಕ ಎಂದು ಕರೆಯುವರು ರಾಜನಾದವನ ಕರ್ತವ್ಯವೇನು ಪ್ರಜೆಗಳನ್ನು ರಕ್ಷಿಸುವುದು ರಾಜನ ಕರ್ತವ್ಯ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಬೇರೊಂದು ಮರವಾಗುತ್ತದೆ ಪುಲಿಗೆರೆ ಸೋಮನಾಥನ ಅಂಕಿತ ನಾಮವೇನು ಹರಹರ ಶ್ರೀ ಸೋಮೇಶ್ವರ ಎಂಬುವುದು ಪುಲಿಗೆರೆ ಸೋಮನಾಥನ ಅಂಕಿತನಾಮವಾಗಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಸುವೃತಿ ಹಾಗೂ ಸುತ್ತನ ಬಗೆಗೆ ಕವಿ ಏನನ್ನು ಹೇಳುತ್ತಾನೆ ಅಥವಾ ಏನು ಹೇಳಿದ್ದಾನೆ ವೇದ ಪುರಾಣಗಳನ್ನು ಬಿಡದೆ ಓದುತ್ತಾ ಸದ್ ವಿದ್ಯೆಯನ್ನು ಸಂಪಾದಿಸುವ ಸಂಪಾದಿಸುವಾತನೇ ಸುರುತಿಯ ಹಾಗೂ ಮಾತಾಪಿತರಿಗೆ ಸದ್ಗತಿಯನ್ನು ತೋರುವಾತನೇ ನಿಜವಾದ ಸುತನು ಎಂಬುದಾಗಿ ಕವಿ ಹೇಳಿದ್ದಾನೆ ಬಟ ಮತ್ತು ದ್ವಿಜರ ಲಕ್ಷಣಗಳೇನು ನಿರ್ಭೀತಿಯಿಂದ ನಡೆದುಕೊಳ್ಳುವವನು ನಿಜವಾದ ಬಟ ನೆನಪಿಸಿದರೆ ಉತ್ತಮ ಚರಿತ್ರೆ ಗುಣಗಳನ್ನು ಹೊಂದಿರುವಾತನೇ ದ್ವಿಜರ ಉತ್ತಮ ಬ್ರಾಹ್ಮಣನು ಅಂದರೆ ಧೈರ್ಯ ಹಾಗೂ ಉತ್ತಮ ಚರಿತ್ರೆ ಹೊಂದಿರುವುದು ಬಟ ಹಾಗೂ ದ್ವಿಜರ ಲಕ್ಷಣಗಳಾಗಿವೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯದಲ್ಲಿ ಉತ್ತರಿಸಿ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಕೈಯಾಸ ಮಾಡದಂ ನಿಜ ಮಂತ್ರೀಶ್ವರ ಅಂದರೆ ಲಂಚಕ್ಕೆ ಕೈ ಚಾಚದವನೇ ನಿಜವಾದ ಮಂತ್ರಿಯೂ ಅಷ್ಟೇ ಅಲ್ಲದೆ ವಿಚಾರಶಾಲಿಯು ಚತುರೋಪಾಯಗಳನ್ನು ಬಲ್ಲವನು ಹಾಗೂ ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವವನೇ ಶ್ರೇಷ್ಠ ಮಂತ್ರಿಯು ಎಂಬುದಾಗಿ ಕವಿ ಹೇಳಿದ್ದಾನೆ ಅಂದರೆ ಶ್ರೇಷ್ಠ ಮಂತ್ರಿಯ ಲಕ್ಷಣಗಳೆಂದರೆ ಲಂಚಕ್ಕೆ ಕೈ ಚಾಚರಿ ಇರುವುದು ಸ್ವಾಮಿ ಕಾರ್ಯವನ್ನು ನಿಷ್ಠೆಯಿಂದ ಮಾಡುವುದು ಚತುರೋಪಾಯಗಳನ್ನು ಬಲ್ಲವನು ಎಂಬುವುದಾಗಿ ಮಂತ್ರಿಯ ಲಕ್ಷಣಗಳನ್ನು ತಿಳಿಸಿ ಕೊಟ್ಟಿದ್ದಾನೆ ಧೀರನು ಗಂಭೀರನು ಉದಾರಿಯೂ ಆಗಿರುತ್ತಾನೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿರ್ದೇಶನಗಳಾವವು ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿರ್ದೇಶನಗಳೆಂದರೆ ಒಮ್ಮೆ ಕಳೆ ಗೊಂದಿದ ಚಂದ್ರ ಮತ್ತೆ ವೃದ್ಧಿಸುವಂತೆ ಹಾಗೂ ಆಲದ ಮರದ ಬೀಜ ಸಿಡಿದು ಬೇರೊಂದು ಕಡೆ ಸಸಿಯಾಗಿ ನಂತರ ಬೆಳೆದು ಹೆಮ್ಮರವಾಗುವಂತೆ ಚಿಕ್ಕ ಕರು ದೊಡ್ಡದಾಗಿ ಎತ್ತು ಆಗುವಂತೆ ಸಣ್ಣ ಈಚುಕಾಯಿ ಕೆಲ ಕಾಲದಲ್ಲಿ ರುಚಿಯಾದ ಹಣ್ಣಾಗುವಂತೆ ದೈವ ಕೃಪೆಯಿದ್ದರೆ ಬಡವನು ಒಲ್ಲಿದನಾಗುವನು ಎಂದು ಕವಿ ನಿರ್ದೇಶನಗಳೊಂದಿಗೆ ತಿಳಿಸಿಕೊಟ್ಟಿದ್ದಾನೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸದ್ ಧರ್ಮದಾಸತಿಯೇ ಸರ್ವಕ್ಕೆ ಸಾಧನಂ ಪ್ರಸ್ತಾವನೆ ಪ್ರಸ್ತುತ ಈ ವಾಕ್ಯವನ್ನು ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆರಿಸಲಾಗಿದೆ ಸಂದರ್ಭ ಮಂತ್ರಿಯ ಗುಣಲಕ್ಷಣಗಳ ಬಗ್ಗೆ ತಿಳಿಸಿ ಹೇಳುತ್ತಾ ಈ ವಾಕ್ಯವನ್ನು ಕವಿ ತಿಳಿಸಿಕೊಟ್ಟಿದ್ದಾನೆ ಸ್ವಾರಶ ಮಂತ್ರಿಯಾದವನು ಗಂಭೀರ ಸ್ವಭಾವದವನು ಆಗಿರಬೇಕು ಉದಾರಿಯಾಗಿರಬೇಕು ಹಾಗೂ ಧೀರನು ಆಗಿರಬೇಕು ಎಂಬುವುದನ್ನು ಈ ಸಾಲುಗಳಲ್ಲಿ ಪ್ರಸ್ತುತಪಡಿಸಿದೆ ಪ್ರಸ್ತುತ ಸಾಲಿನಲ್ಲಿ ಮಂತ್ರಿಯ ಗುಣಲಕ್ಷಣಗಳನ್ನು ಸರಳ ಸಹಜವಾದ ಭಾಷೆಯಲ್ಲಿ ಕವಿತರಿಸಿಕೊಟ್ಟಿದ್ದಾರೆ ಅತಿ ಗಂಭೀರನುದಾರ ಅಧೀರನು ಪ್ರಸ್ತಾವನೆ ಪ್ರಸ್ತುತ ಈ ಸಾಲನ್ನು ಪುಲಿಗೇರಿ ಸೋಮನಾಥನು ರಚಿಸಿರುವ ಸೋಮೇಶ್ವರ ಶತಕದಿಂದ ಆರಿಸಲಾಗಿದೆ ದೈವಾನುಗ್ರಹವಿದ್ದರೆ ಬಡವ ಬಲ್ಯದನಾಗಬಲ್ಲ ಎಂಬುವುದು ಸಂದರ್ಭದಲ್ಲಿ ಕವಿ ಈ ನಿರ್ದೇಶನವನ್ನು ಈ ನಿರ್ದೇಶನದೊಂದಿಗೆ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾನೆ ಖಗೋಳಶಾಸ್ತ್ರದ ಪ್ರಕಾರ ಹುಣ್ಣಿಮೆಯ ದಿನದಂದು ಸಂಪೂರ್ಣವಾಗಿ ಜಗತ್ತಿಗೆ ಬೆಳಕನ್ನು ಕೊಡುವ ಚಂದಿರ ದಿನ ದಿನಕ್ಕೆ ಕ್ಷೀಣಿಸುತ್ತಾ ಹೋಗುತ್ತಾನೆ ಎಂದು ಸಂಪೂರ್ಣ ಕಳೆಗೊಂದಿ ಜಗತ್ತಿಗೆ ತನ್ನ ಮುಖವನ್ನೇ ತೋರದವನು ಆದರೆ ಸಮಯದ ಪ್ರಭಾವದಂತೆ ದಿನೇ ದಿನೇ ಚಂದ್ರನು ವೃದ್ಧಿಸುತ್ತಾ ಕೊನೆಗೆ ಹುಣ್ಣಿಮೆ ಎಂದು ಪೂರ್ಣಚಂದ್ರದೊಂದಿಗೆ ವಿಜೃಂಭಿಸುವನು ಎಂಬುದು ಈ ವಾಕ್ಯದ ಸ್ವಾರಸ್ಯ ವಿಶೇಷತೆ ನಕ್ಷತ್ರಗಳ ರಾಜ ಚಂದ್ರ ಹಾಗೂ ಲಕ್ಷಣಗಳನ್ನು ಕವಿ ಬಹಳ ಸೊಗಸಾಗಿ ಸರಳ ಭಾಷೆಯಲ್ಲಿ ವ್ಯಕ್ತಪಡಿಸಿದ್ದಾನೆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಎತ್ತಾಗದೆ ಚಂದ್ರ ಆದೇಶ ಸಂಧಿ ಬಲ್ಲಿದ ಬಕುತಿ ಅಭ್ಯಾಸ ಚಟುವಟಿಕೆ ಅಲಂಕಾರ ಎಂದರೇನು ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳಿಗೆ ಅಲಂಕಾರ ಎನ್ನುವರು ಉಪಮ ಅಲಂಕಾರ ಎಂದರೇನು ನಿರ್ದೇಶನ ಸಹಿತ ವಿವರಿಸಿ ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳಿಗೆ ಹೋಲಿಕೆ ಇರುತ್ತದೆ ಆ ಅಲಂಕಾರವನ್ನು ಉಪಮಾ ಅಲಂಕಾರ ಎನ್ನುವರು ಉದಾಹರಣೆ ಮನೋರಮೆಯ ಹನೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಉಪಮೇಯ ಮನೋರಮೆಯ ಹನೆ ಉಪಮಾನ ಬಾಲಚಂದ್ರ ವಾಚಕ ಪದ ಅಂತೆ ಸಮಾನ ಧರ್ಮ ಆಕರ್ಷಣೀಯವಾಗಿತ್ತು ಅಲಂಕಾರ ಉಪಮೇಯಕ್ಕೆ ಉಪಮಾನಕ್ಕೂ ಹುಲಿಕಿ ಹೇಳುವುದರಿಂದ ಇದು ಉಪಮಾ ಅಲಂಕಾರವಾಗಿದೆ ಪೂರ್ಣೋಪಾಮ ಅಲಂಕಾರ ಎಂದರೇನು ಇವರನ್ನೇ ಕೊಡಿ ಅಲಂಕಾರದಲ್ಲಿ ಉಪಮೇಯ ಉಪಮಾವಾಚಕ ಪದ ಸಮಾನ ಧರ್ಮ ಎಂಬ ನಾಲ್ಕು ಅಂಶಗಳು ಇರುವವು ಅದನ್ನು ಪೂರ್ಣೋಪಮಾಲಂಕಾರ ಎನ್ನುವರು ಉದಾಹರಣೆಗೆ ಬಿರುಗಾಳಿಗೆ ತುತ್ತಾದ ಮರಗಿಡಗಳು ಬೀಳುವಂತೆ ಭರತಕುಲದ ಒನ್ನೂರ ಐವತ್ತು ಬಾಲಕರು ಬಿದ್ದರು ಉಪಮೇಯ ಭರತಕುಲದ ಒನ್ನೂರ ಐವತ್ತು ಬಾಲಕರು ಉಪಮಾನ ಬಿರುಗಾಳಿಗೆ ತುತ್ತಾದ ಮರಗಿಡಗಳು ವಾಚಕ ಪದ ಅಂತೆ ಸಮಾನ ಧರ್ಮ ಬೀಳುವುದು ಅಲಂಕಾರ ನಾಲ್ಕು ಅಂಶಗಳು ಅಂದರೆ ಉಪಮೇಯ ಉಪಮಾನ ವಾಚಕ ಪದ ಸಮಾನ ಧರ್ಮ ಹೊಂದಿರುವುದರಿಂದ ಇದು ಪೂರ್ಣೋಪಮ ಅಲಂಕಾರವಾಗಿದೆ ಪ್ರಾಯೋಗಿಕ ಭಾಷಾಭ್ಯಾಸ ಮನೋರಮೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಮನೋರಮಿ ಉಪಮಾನ ಮುಖ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳಿತು ಅಲಂಕಾರ ಉಪಮಾ ಉಪಮೇಯ ಉಪಮ ವಾಚಕ ಪದ ಹಾಗೂ ಸಮಾನ ಧರ್ಮ ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಗೀಜಗನ ಗೂಡುಗಳು ತೂಗಿನ ತೊಟ್ಟಿನಂತೆ ತೂಗುತ್ತಿದ್ದವು ಗೀಜಗನ ಗೂಡುಗಳು ತೂಗಿನ ತೊಟ್ಟಿಲು ಅಂತೆ ತೂಗುತ್ತಿದ್ದವು ಅಲಂಕಾರ ಉಪಮೇಯ ಉಪಮಾನವಾಚಕ ಪದ ಹಾಗೂ ಸಮಾನ ಧರ್ಮಗಳನ್ನು ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದು ಸೋಮೇಶ್ವರ ಶತಕದಲ್ಲಿ ಬಂದಿರುವ ಪ್ರಾಸಗಳೆಂದರೆ ಪೊರೆವಾತಂ ಕಲಿಸಿದಾತಂ ಮಧ್ಯಪ್ರಾಸ ಮಾಡದಂ ಧಾರ್ಮಿಕಂ ಅಂತ್ಯಪ್ರಾಸ ಕೈನೀಡದಂ ಬಲಭಂ ಅಂತ್ಯಪ್ರಾಸ ಉಡುರಾಜಂ ಸಿಡಿದುಂ ಆದಿಪ್ರಾಸ ಸಾರಾಂಶ ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ ತಾಯಿ ಮಗ ಹೆಂಡತಿ ಗುರು ರಾಜ ಮಂತ್ರಿ ಮೊದಲಾದವರ ಕರ್ತವ್ಯಗಳನ್ನು ಸೋಮನಾಥನು ಪ್ರಸ್ತುತ ಶತಕದಲ್ಲಿ ವಿವರಿಸಿದ್ದಾರೆ ನಮಗೆ ಯಾರು ಹಿತವನ್ನು ಬಯಸುವರೋ ಆತನೇ ನಿಜವಾದ ಬಂಧು ನಮ್ಮನ್ನು ರಕ್ಷಿಸುವಾತನೇ ತಂದೆ ಸತ್ ಧರ್ಮದಲ್ಲಿ ನಡೆಯುವವಳೇ ಸತಿ ಅಕ್ಷರವನ್ನು ಕಲಿಸಿದಾತನೇ ಗುರುವು ಯಾರು ಯಾವಾಗಲೂ ವೇದ ಧ್ಯಾನ ಮಾಡುತ್ತಾ ನಿಯಮ ಪಾಲಿಸುವನೇ ಸ್ವತಿಯಾಗಿದ್ದಾನೆ ಮಹಾಸದ್ವಿದ್ಯೆಯೇ ಮಾನ್ಯವಾದದ್ದು ಯಾರು ತಂದೆಗೆ ಸದ್ಗತಿ ಕ್ರಿಯಾಕರ್ಮಗಳನ್ನು ನಡೆಸುವನು ಅವನೇ ನಿಜವಾದ ಪುತ್ರನು ಎಂಬುದಾಗಿ ಹರಿಹರ ಶ್ರೀ ಚನ್ನ ಸೋಮೇಶ್ವರ ಎಂಬುದಾಗಿ ಸೋಮನಾಥನು ಹೇಳಿದ್ದಾನೆ ನಿಜವಾದ ಪುತ್ರನು ಎಂಬುದಾಗಿ ಹರಿಹರ ಶ್ರೀ ಚನ್ನ ಸೋಮೇಶ್ವರ ಎಂಬುದಾಗಿ ಸೋಮನಾಥ ಹೇಳಿದ್ದಾನೆ ಪ್ರಜೆಗಳನ್ನು ಪಾಲಿಸುವ ಬಲ್ಲವನೇ ಪಾಲಿಸುವ ಬಲ್ಲವನೇ ಅರಸನು ಕೈಯಾಸಿಗೆ ಅಂದರೆ ಲಂಚಕ್ಕೆ ಕೈ ಚಾಚದವನೇ ನಿಜವಾದ ಮಂತ್ರಿಯು ತಂದೆ ತಾಯಿಯನ್ನು ಸಲಹು ಆತನೇ ನಿಜವಾದ ಧಾರ್ಮಿಕನು ಸದಾಕಾಲ ದೇವರನ್ನು ಪೂಜಿಸುವ ನಿಜವಾದ ಭಕ್ತನು ಸದಾ ಯಾರು ಸದಾ ಧೈರ್ಯದಿಂದ ಹೆದರದೆ ಕಾರ್ಯನಿರತವಾಗಿರುವರೋ ಭಟ್ಟನು ಉತ್ತಮವಾದ ಚರಿತ್ರವುಳ್ಳವನೇ ಬ್ರಾಹ್ಮಣನು ಹರಹರ ಶ್ರೀ ಚಂದ್ರ ಸೋಮೇಶ್ವರ ಎಂದು ಸೋಮನಾಥನು ಹೇಳಿದ್ದಾನೆ ಅತಿ ಗಂಭೀರನಾದವನು ಉದಾಹರಣೋ ಧೀರನು ಮಹಾಸಂಪನ್ನನು ಸತ್ಯಾತ್ಮನು ನಾನಾ ಭಾಷೆಗಳನ್ನು ಬಲ್ಲವನು ಭಾಷೆಯ ಲಿಪಿಬಲ್ಲವನು ಪರಿಚಿತನಾದವನು ಎಂದಿಗೂ ಲಂಚಕ್ಕೆ ಕೈ ನೀಡದವನು ಯಾವಾಗಲೂ ವೃತ್ತಿ ಧರ್ಮ ಪಾಲಿಸುವವನು ಚತುರೋಪಾಯಗಳನ್ನು ಬಲ್ಲವನು ಪರಿಕಾರ ಅಂದರೆ ಸ್ವಾಮಿ ಕಾರ್ಯವನ್ನು ಆಸಕ್ತಿಯಿಂದ ಮಾಡುವನೇ ಶ್ರೇಷ್ಠ ಮಂತ್ರಿಯು ಹರ ಹರ ಶ್ರೀ ಚಂದ್ರ ಸೋಮೇಶ್ವರ ಎಂಬುದಾಗಿ ಸೋಮನಾಥ ಹೇಳಿದ್ದಾನೆ ನಕ್ಷತ್ರಗಳ ರಾಜ ಚಂದ್ರನು ವೃದ್ಧಿಸುವುದಿಲ್ಲವೇ ಆಲದ ಮರದ ಬೀಜ ಸಿಡಿದು ದೊಡ್ಡ ಮರವಾಗುವುದಿಲ್ಲವೇ ಚಿಕ್ಕ ಕರು ಬೆಳೆದು ದೊಡ್ಡದಾಗಿ ಎತ್ತಾಗುವುದಿಲ್ಲವೇ ಸಣ್ಣ ಈಚಾಗಿರುವ ಕಾಯಿ ಹಣ್ಣಾಗುವುದಿಲ್ಲವೇ ದೈವ ಒಲುಮೆಯಿರಲು ಕಾರಕಾಲಕ್ಕೆ ಬಡವನಾದವನು ಬಲ್ಲನ ಬಲ್ಲಿದ ನಾಗದನೇ ನಾಗನೇ ಹರಿಹರ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಎಂಬುದಾಗಿ ಸೋಮನಾಥನು ಹೇಳಿದ್ದಾನೆ ಸೋ ಡಿಯರ್ ಸ್ಟೂಡೆಂಟ್ಸ್ ಇಲ್ಲಿಯವರೆಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ಗೆ ನೀವೇನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಲ್ಲಿ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು